ವೀಕ್ಷಕರೆ ನಮಸ್ಕಾರ ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್ ಗೆ ಸ್ವಾಗತ ನಾನು ವಸಂತ್ ಕುಮಾರ್ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಲಮೇಲ ತಾಲೂಕಾ ಸಮಿತಿ ಹಾಗೂ ಬಜರಂಗದಳ ಸಂಘಟನಾ ವತಿಯಿಂದ ಅಲಮೇಲ ನಗರದಲ್ಲಿ ಶೌರ್ಯ ಜಾಗರಣದ ರಥಯಾತ್ರೆಗೆ ಸ್ವಾಗತ ಕೋರಿ ಪೂಜೆ ಸಲ್ಲಿಸಲಾಯಿತು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಅಲಮೇಲ ತಾಲೂಕಾ ಸಮಿತಿ ಹಾಗೂ ಬಜರಂಗದಳ ಸಂಘಟನಾ ವತಿಯಿಂದ ಅಲಮೇಲ ನಗರದಲ್ಲಿ ಶೌರ್ಯ ಜಾಗರಣ ರಥಯಾತ್ರೆಗೆ ಪೂಜ್ಯರಾದ ಗುರುಲಿಂಗ ಶಿವಾಚಾರ್ಯರು ತಾರಾಪುರ ಹಾಗೂ ಅಲಮೇಲಾದ ಪೂಜ್ಯರಾದ ಚಂದ್ರಶೇಖರ ಶಿವಾಚಾರ್ಯರು ಅರ್ಜುನಿಗಿ ಪೂಜ್ಯರಾದ ಸಂಗಬಸವ ಶಿವಾಚಾರ್ಯರು ಕುಮಸಗಿಯ ಕಲ್ಲಲಿಂಗ ಶಿವಾಚಾರ್ಯರು ಹಾಗೂ ಅಗರಖೇಡದ ಪೂಜ್ಯ ಶ್ರೀಗಳು ರಥವನ್ನು ಸ್ವಾಗತ ಮಾಡಿ ಪೂಜೆ ಸಲ್ಲಿಸಿದರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವಿಶ್ವ ಹಿಂದೂ ಪರಿಷತ್ತಿನ ಬೆಳಗಾವಿ ವಿಭಾಗದ ಮುಖಂಡರಾದ ಶ್ರೀಮಂತ ದುದಗಿ ವಿಶ್ವ ಹಿಂದೂ ಪರಿಷತ್ ಸ್ಥಾಪನೆಗೊಂಡು 60 ವರ್ಷದ ಶುಭ ಸಂದರ್ಭದಲ್ಲಿ ದೇಶದಲ್ಲಿ 400ಕ್ಕಿಂತ ಹೆಚ್ಚು ಶೌರ್ಯ ಜಾಗರಣ ರಥಯಾತ್ರೆ ಪ್ರಾರಂಭಗೊಂಡಿವೆ ವಿಶ್ವ ಹಿಂದೂ ಪರಿಷತ್ ಶ್ರೀರಾಮ ಜನ್ಮಭೂಮಿ ಹೋರಾಟ ಶ್ರೀರಾಮ ಸೇತು ಹೋರಾಟ ದತ್ತಪೀಠ ಹೋರಾಟ ಮತಾಂತರ ಗೋಹತ್ಯೆ ನಿಷೇಧ ಸೇರಿದಂತೆ ಈ ಎಲ್ಲ ಯಶಸ್ವಿಗೆ ವಿಶ್ವ ಹಿಂದೂ ಪರಿಷತ್ ಸಂಘಟನೆಯ ಪ್ರಮುಖ ಪಾತ್ರ ವಹಿಸಿದೆ ಅಂತ ಹೇಳಿದ್ರು ಇನ್ನು ಮುಂಬರುವ ದಿನಗಳಲ್ಲಿ ಶ್ರೀರಾಮ ಮಂದಿರ ದೇಶಕ್ಕೆ ಲೋಕಾರ್ಪಣೆಗೊಳ್ಳಲಿದೆ ಪ್ರತಿಯೊಬ್ಬ ಕೋಟ್ಯಾಂತರ ಹಿಂದೂಗಳಿಗೆ ಇದು ಸಂತಸದ ವಿಷಯವಾಗಿದೆ ಅಂದರು ವಿಶ್ವ ಹಿಂದೂ ಪರಿಷತ್ ಸಹಕಾರ್ಯದರ್ಶಿ ಶೇಖರಗೌಡ ಹರನಾಳ ಸೇರಿದಂತೆ ಅನೇಕರು ಮಾತನಾಡಿದರು ಈ ಸಂದರ್ಭದಲ್ಲಿ ವಿಶ್ವ ಹಿಂದೂ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷರಾದ ಹಿರಯ್ಯಮಠ ಉಪಾಧ್ಯಕ್ಷರಾದ ರಾಜೇಂದ್ರ ರಾಥೋಡ್ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಅನಂತಗೋಳ ಜಗದೀಶ್ ಜೋಶಿ ನಾಗರಾಜ್ ಆಲೂರ ಭಾಗಣ್ಣ ಬಂಕೂರ ಸಿದ್ದು ಆಲೂರ ಪಿಟಿ ಪಾಟೀಲ್ ಅಶೋಕ್ ವಾರದ ಭೀಮಶಂಕರ ಬಂಡಗಾರ ಶಿವು ರಜಪೂತ ಶ್ರೀಶೈಲ್ ಜತ್ತಿ ಶ್ರೀಶೈಲ ನಾರಾಯಣಕರ್ ಸಾವಿತ್ರಿ ಹಿಕ್ಕನಗುಂತಿ ಮಂಗಳಗುಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ಕೆಎಸ್ ಟಿವಿ 4 ವಿಜಯಪುರ ನವಲಗುಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಗರ್ಭಿಣಿಯರಿಗೆ ಹೈಜಿನ್ ಕಿಟ್ ವಿತರಿಸಲಾಯಿತು ನವಲಗುಂದ ನಗರದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಗರ್ಭಿಣಿಯರಿಗೆ ಹೈಜಿನ್ ಕಿಟ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿದ ಶಾಸಕ ಎನ್ಎಚ್ ಕೋನಾರೆಡ್ಡಿ ಗರ್ಭಿಣಿಯರು ನಿತ್ಯ ಪೌಷ್ಟಿಕ ಆಹಾರ ಸೇವಿಸುವ ಮೂಲಕ ಆರೋಗ್ಯಕರ ಮಗು ಹೊಂದಬೇಕು ಅಂತ ಶಾಸಕ ಎನ್ಎಚ್ ಕೋನಾರೆಡ್ಡಿ ಹೇಳಿದರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ ರೆಡ್ ಕ್ರಾಸ್ ಸಂಸ್ಥೆ ವತಿಯಿಂದ ಹಮ್ಮಿಕೊಂಡಿದ್ದ ಗರ್ಭಿಣಿಯರಿಗೆ ಹೈಜಿನ್ ಕಿಟ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಮಗುವಿನ ಪೌಷ್ಟಿಕ ಸಮತೋಲನದ ವಿಚಾರದಲ್ಲಿ ಅನುಕೂಲವಾಗುವಂತೆ ಹಣ್ಣು ತರಕಾರಿ ಬ್ರೆಡ್ ಕಾಳುಗಳ ಒಳಗೊಂಡ ಆಹಾರ ಪದಾರ್ಥವನ್ನು ಸೇವಿಸಬೇಕು ಅಂದರು ಡಾಕ್ಟರ್ ರೂಪಾ ಕಿಣಗಿ ಮೋದಿನ ಶಿರೂರ ಜೀವನ ಪವಾರ ಸೇರಿದಂತೆ ರೆಡ್ ಕ್ರಾಸ್ ಸಂಸ್ಥೆ ಸಿಬ್ಬಂದಿ ಆಸ್ಪತ್ರೆ ಸಿಬ್ಬಂದಿ ಪುರಸಭೆ ಸದಸ್ಯರು ಗ್ರಾಮಸ್ಥರು ಹಾಜರಿದ್ದರು ರಾಜೇಶ ಶಿರಕೋಳ ಎನ್ಕೆಎಸ್ ಟಿವಿ 4 ನವಲಗುಂದ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳ ವಿರುದ್ಧ ಹರಿಹಾಯ್ದರು ಸರ್ಕಾರಿ ಶಾಲೆಗಳನ್ನ ಯಾರು ಉಳಿಸಬೇಕು ಎಲ್ಲ ಅನುದಾನ ಗುಡಿ ಗುಡಾರಗಳಿಗೆ ದೇಣಿಗೆ ಹೋದ್ರೆ ಹೇಗೆ ಅಂತ ಸಂತೋಷ್ ಲಾಡ್ ಕೇಳಿದ್ದಾರೆ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಧಾರವಾಡ ಸರ್ಕಾರದ ಶಾಲೆಗಳನ್ನು ಉಳಿಸುವ ಸಂಬಂಧ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕಾರ್ಮಿಕ ಸಚಿವರು ಸಂತೋಷ್ ಲಾಡ್ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡ್ರು ಧಾರವಾಡದ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಸಚಿವರು ಅಧಿಕಾರಿಗಳ ವಿರುದ್ಧ ಹರಿಹಾಯಿತು ಸರ್ಕಾರದ ಶಾಲೆಗಳನ್ನು ಉಳಿಸಬೇಕಾದ್ರೆ ಸಾರ್ವಜನಿಕರ ಪಾತ್ರವೂ ಅಷ್ಟೇ ಇದೆ ಎಲ್ಲರೂ ಗುಡಿಗಳನ್ನು ಮಸೀದಿಗಳನ್ನು ಕಟ್ಟಿಸಬೇಕು ಅಂತ ಕೇಳ್ತಾರೆ ಆದರೆ ಶಾಲೆಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ತಿಲ್ಲ ಅಂತ ಆಕ್ರೋಶ ಹೊರಹಾಕಿದ್ರು ಶಾಸಕರ ಅನುದಾನ ಶಾಲೆಗಳಿಗೆ ಬೇಡ ಸಂಸದರ ಅನುದಾನವನ್ನು ಶಾಲೆಗಳಿಗೆ ಬಳಸ್ತಾ ಇಲ್ಲ ಎಂಎಲ್ಸಿ ಹಣವನ್ನು ಇವುಗಳಿಗೆ ಕೇಳ್ತಾರೆ ಅವುಗಳನ್ನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿಯನ್ನು ಬದಲಾಯಿಸಲು ಬಳಸಿದರೆ ಇವತ್ತು ಶಾಲೆಗಳ ಪರಿಸ್ಥಿತಿಯೇ ಬೇರೆ ಇತ್ತು ಅಂದರು ಸರ್ಕಾರದ ಶಾಲೆಗಳಿಗೆ ಯಾರು ಕಾಂಪೌಂಡ್ಗಳನ್ನು ಕಟ್ಟಿಲ್ಲ ಸಾಮಾಜಿಕ ಕಾಳಜಿಯ ಕೆಲಸಗಳಿಗೆ ಎಲ್ಲರೂ ಮುಂದೆ ಬರಬೇಕು ಸರ್ಕಾರಿ ಶಾಲೆಗಳು ಕಾಲೇಜುಗಳು ಉಳಿಬೇಕಾದರೆ ಜನರ ಪಾಲ್ಗೊಳ್ಳುವಿಕೆಯು ಅಷ್ಟೇ ಮುಖ್ಯ ಗುಡಿ ಮಸೀದಿಗಳಿಗೆ ಬೇಡ ಶಾಲೆ ಕೊಡಿ ಅಂತ ಕೇಳಿದರೆ ವ್ಯವಸ್ಥೆ ಹೀಗೇಕೆ ಇರ್ತಿತ್ತು ಅಂತ ಎಲ್ಲರನ್ನ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು ವರ್ಗಾವಣೆ ಮಾಡಿಸಿಕೊಳ್ಳಲು ತೋರುವ ಆಸಕ್ತಿಯನ್ನು ಸರ್ಕಾರಿ ಶಾಲಾ ಕಾಲೇಜುಗಳನ್ನು ಉಳಿಸಿಕೊಳ್ಳುವ ಕಡೆ ತೋರಬೇಕು ವರ್ಗಾವಣೆಯಾಗಿ ಹೋಗುವ ಮೊದಲು ಏನಾದರೂ ಒಳ್ಳೆಯ ಕೆಲಸ ಮಾಡಿ ಆ ಜನರು ನೆನಪಿನಲ್ಲಿ ಇಟ್ಕೊಳ್ತಾರೆ ಅಂತ ಅಧಿಕಾರಿಗಳಿಗೆ ಸಲಹೆಯನ್ನು ಕೊಟ್ಟರು ರಾಜೇಶ ಶಿರಕೋಳ ಎನ್ಕೆಎಸ್ ಟಿವಿ 4 ನವಲಗುಂದ ಮತ್ತು ಸರ್ಕಾರಿ ಶಾಲೆಗೆ ಉಳಿಬೇಕಾಗಿದ್ರೆ ಗೌರ್ಮೆಂಟ್ ಶಾಲೆಗೆ ಉಳಿಬೇಕಾಗಿದ್ರೆ ಜನರು ಕೂಡ ಅಷ್ಟೇ ಪ್ರೀತಿಯಿಂದ ಉಳಿಸ್ಕೋಬೇಕು ಗುಡಿಗಳು ಕೇಳೋದ್ ಬಂದು ಶಾಲೆಗಳು ಕಟ್ಟಿದ್ರೆ ಇಷ್ಟಕ್ಕೆಲ್ಲ ಶಾಲೆಗಳು ಹೆಂಗಿರ್ತದೆ ನಮಗೆ ಎಂ ಎಲ್ ಎ ಗ್ರಾಂಟು ಶಾಲೆ ಬೇಡ ಗುಡಿ ಕೊಡು ಎಂ ಪಿ ಗ್ರಾಂಟು ಅದಕ್ಕೆ ಕೊಡು ರಾಜ್ಯಸಭಾ ಗ್ರಾಂಟ್ ಅದಕ್ಕೆ ಕೊಡು ಎಂ ಎಲ್ ಸಿ ಗ್ರಾಂಟ್ಗಳು ಅದಕ್ಕೆ ಕೊಡು ನಮಗೆ ಬೇಡ್ರಿ ಮೊದಲು ಶಾಲೆ ಮಾಡೋದ್ರಲ್ಲಿ ರಂಗಿ ಹಾಕಿರೋ ವ್ಯವಸ್ಥೆ ಸಾರ್ವಜನಿಕರು ಕೂಡ ಮಾಡಬೇಕದು ಬಯಸ್ಕೊಳ್ಳೋಕೆ ನಡೀಲಿ ಹೋಗ್ತೀನಿ ಇಟ್ಸ್ ಎ ಸೋಷಿಯಲ್ ಕಾಸ್ ಅದು ಎವ್ರಿಬಡಿ
ನಾವು ಈ ಶಾಲೆಗಳು ಗವರ್ನಮೆಂಟ್ ಕಾಲೇಜುಗಳು ಗವರ್ನಮೆಂಟ್ ಗವರ್ನಮೆಂಟ್ ಸ್ಕೂಲ್ಗಳು ಉಳಿಬೇಕಂದ್ರೆ ಜನರ ಪಾರ್ಟಿಸಿಪೇಷನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಹೌ ಮಚ್ ಮನಿ ವಿ ಹ್ಯಾವ್ ಸ್ಪೆಂಟ್ ನಿಂದಾಗಿರ್ಲಿ ನಮ್ದಾಗಿರ್ಲಿ ದುಡ್ಡುಗಳು ಬರೀ ಗುಡಿ ಗುಂಡಾರುಗಳು ಹೋಗೋದ್ ಬದಲು ಬರೀ ಶಾಲೆಗೆ ಹೋಗಿದ್ರೆ ಮಾತೆ ಬೇರೆ ಇರ್ತಿತ್ತು सरकारी हॉस्टेल हागू वसति शालेगळल्ली होरगुत्तिगे कार्मिकरागि सेवे सल्लिसुत्तिरुव कार्मिकर समस्येगळन्नु ईडेरिसुवंते ओत्तायिसि प्रतिभटने नडेसि जिल्लाधिकारिगळिगे मनवि सल्लिसलायितु। ಕಲಬುರಗಿ ನಗರದಿಂದ ಕರ್ನಾಟಕ ರಾಜ್ಯ ಸಂಯುಕ್ತ ವಸತಿ ನಿಲಯ ಕಾರ್ಮಿಕರ ಸಂಘ ಮತ್ತು ಎಐಯುಟಿಯುಸಿ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸರ್ಕಾರಿ ಹಾಸ್ಟೆಲ್ ವಸತಿ ಶಾಲೆಗಳಲ್ಲಿ ಹೊರಗುತ್ತಿಗೆ ಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಅಡುಗೆಯವರು ಅಡುಗೆ ಸಹಾಯಕರು ಹಾಗೂ ಕಾವಲುಗಾರರ ವೇತನ ಹಾಗೂ ಇನ್ನಿತರ ಸಮಸ್ಯೆಗಳನ್ನು ಪರಿಹರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಲಾಯಿತು। ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಿಲ್ಲಾಧ್ಯಕ್ಷರಾದ ರಾಘವೇಂದ್ರ ಎಂಜಿ ಸಮಾಜ ಕಲ್ಯಾಣ ಇಲಾಖೆಯ ವಸತಿ ನಿಲಯಗಳಲ್ಲಿ 50 ವಿದ್ಯಾರ್ಥಿಗಳಿಗೆ ಇಬ್ಬರು ಅಡುಗೆಯವರು ಎಂಬ ಆ ಸರ್ಕಾರದ ಆದೇಶವನ್ನು ಹಿಂಪಡಿಬೇಕು ಹಳೆಯ ಆದೇಶದಂತೆ ಮೂವರನ್ನ ನೇಮಿಸಬೇಕು 2023-24 ನೇ ಸಾಲಿನ ಪ್ರಸಕ್ತ ಕನಿಷ್ಠ ವೇತನ ಜಾರಿ ಮಾಡಬೇಕು ಕಾನೂನುಬದ್ಧವಾಗಿ ನೀಡಬೇಕಾದ ವಾರದ ರಜೆ ರಾಷ್ಟ್ರೀಯ ಹಬ್ಬಗಳ ರಜೆ ಸಾಂದರ್ಭಿಕ ರಜೆಗಳನ್ನು ನೀಡಬೇಕು ಹೀಗೆ ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿದ್ರು। ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಶರಣು ಹೇರೂರ ಕಾರ್ಮಿಕರಾದ ಸಂತೋಷ್ ಶರಣಮ್ಮ ವಿಜಯಲಕ್ಷ್ಮಿ ಮಾರುತಿ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ರು। ಮಲ್ಲಿಕಾರ್ಜುನ ಸಂಗೊಳ್ಳಿ ಎನ್‌ಕೆಎಸ್ ಟಿವಿ। ಕಟ್ಟಡ ಕಾರ್ಮಿಕರಿಗೆ ಸಿಗುವಂತ ಕನಿಷ್ಠ ಸೌಲಭ್ಯಗಳನ್ನು ಮಠಕ್ಕೆ ಆ ಫಂಡ್ ಅನ್ನು ಬೇರೆ ಯೋಜನೆಗಳಿಗೆ ಒಂದು ಬದಲಾವಣೆ ಮಾಡುವಂತ ಸರ್ಕಾರಿ ನಿರ್ಧಾರದ ಅದನ್ನು ನಾವು ಖಂಡಿಸ್ತೀವಿ। ಈ ಮೂಲಕ ಪ್ರತಿ ಜಿಲ್ಲೆಗಳಲ್ಲಿ 31 ಜಿಲ್ಲೆಗಳಲ್ಲಿ ಮತ್ತು ರಾಜ್ಯವ್ಯಾಪಿ ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ। ಒಂದು ವೇಳೆ ಇಲ್ಲೂ ಕೂಡ ಸರ್ಕಾರ ಎಚ್ಚೆತ್ತುಕೊಳ್ಳಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದ ಹೋರಾಟ ಕೈಗೊಳ್ಳುತ್ತೇವೆ ಅಂತ ಹೇಳಿ ಮನವಿ ತಮ್ಮ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಮಂತ್ರಿಗಳಿಗೆ ನಾನು ಅದನ್ನ ಸಲ್ಲಿಕೆ ಮಾಡ್ತೇನೆ। ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ನಾವು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಕ್ಕೆ ಕಾರಣ ಏನಂದ್ರೆ ಹೊಸ ಸರ್ಕಾರ ಬಂದ ಮೇಲೆ ಕಟ್ಟಡ ಕಾರ್ಮಿಕರಿಗಾಗಿ ಇರುವಂತ ಎಲ್ಲ ಯೋಜನೆ ಸೌಲಭ್ಯಗಳನ್ನು ವಂಚಿತಗೊಳಿಸಿ ಕಂಪ್ಲೀಟ್ ಆಗಿ ಅವರನ್ನ ನಿರಾಶ್ರಿತರಾಗಿ ಮಾಡಿದೆ। ಈ ಹೊಸ ಸರ್ಕಾರದ ನಿರ್ಧಾರವನ್ನು ನಾವು ಧಿಕ್ಕರಿಸುತ್ತಾ ಮಕ್ಕಳಿಗೆ ಕಿಟ್ಟಿತರಣೆ ಆಗಲಿ ಮಕ್ಕಳಿಗೆ ಕೊಡುವಂತ ಸ್ಕಾಲರ್ಶಿಪ್ ಸೌಲಭ್ಯಗಳಾಗಲಿ ಆಮೇಲೆ ಮದುವೆ ಹಣಗಳಿಗಾಗಲಿ ಎಲ್ಲವಕ್ಕೂ ಕಡಿವಾಣಗಳನ್ನು ಹಾಕುತ್ತಾ ತಮಗೆ ಬೇಕೋ ಬಿಟ್ಟಿಯಾಗಿ ಇವತ್ತು ಇಡೀ ದೇಶದಲ್ಲಿ ಅತ್ಯಂತ ಸದೃಢವಾದ ಕಟ್ಟಡ ಕಾರ್ಮಿಕರ ಒಂದು ಮಂಡಳಿ ಅಂತಂದ್ರೆ ಅದು ಕರ್ನಾಟಕ ಮಂಡಳಿ ಇಡೀ ದೇಶದಲ್ಲಿ ಇವತ್ತು ಸಂಪತ್ಭರಿತವಾದಂತ ಮಂಡಳಿ ಮಂಡಳಿಯಲ್ಲಿ ವಿತರಿತ ಫಂಡ್ ಇದೆ ಯಾವುದು ಕೊರತೆ ಇಲ್ಲ ಆದರೆ ಸರ್ಕಾರ ಈ ಫಂಡ್ ಅನ್ನು ಬೇರೆ ಯೋಜನೆಗಳಿಗೆ ವರ್ಗಾಯಿಸುವ ಒಂದು ಹುನ್ನಾರ ಮಾಡ್ತಾ ಇದೆ ಅದಕ್ಕೆ ನಮ್ಮ ಭಾರತೀಯ ಮತ್ತೂರು ಸಂಘ ಈ ನಿರ್ಧಾರವನ್ನು ನಾವು ಧಿಕ್ಕರಿಸುತ್ತೇವೆ ಕಟ್ಟಡ ಕಾರ್ಮಿಕರಿಗಾಗಿ ನಿಯಮಿತವಾದಂಥ ಮಂಡಳಿಯ ದುಡ್ಡು ಕಟ್ಟಡ ಕಾರ್ಮಿಕರ ಸೌಲಭ್ಯಗಳಿಗೆ ಮಾತ್ರ ಉಪಯೋಗ ಮಾಡಬೇಕು ಬೇರೆ ಯೋಜನೆಗಳಿಗೆ ಅದನ್ನು ವರ್ಗಾವಣೆ ಮಾಡದೆ ತಡಿಬೇಕು ಅದನ್ನು ಭಾರತೀಯ ಮತ್ತೂರು ಸಂಘ ಖಂಡಿಸುತ್ತದೆ ಅಂತ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ। ಶಂಕರ್ ಸುಲೇಗಾಂವ್ ಭಾರತೀಯ ಮತ್ತೂರು ಸಂಘ ಕರ್ನಾಟಕ ಪ್ರದೇಶ ಅಧ್ಯಕ್ಷ। ಕರ್ನಾಟಕ ರಾಜ್ಯ ಕಟ್ಟಡ ಹಾಗೂ ಇತರೆ ನಿರ್ಮಾಣ ಕಾಮಗಾರಿ ಮತ್ತೂರು ಸಂಘದ ವತಿಯಿಂದ ಹಾಗೂ ಭಾರತೀಯ ಮತ್ತೂರು ಸಂಘದ ವತಿಯಿಂದ ಇದುವರೆಗೂ ನಿರಂತರವಾಗಿ ಸಿಗ್ತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಸಿಗುವ ಸೌಲಭ್ಯಗಳನ್ನು ಮೊಟಕುಗೊಳಿಸಿ ಈಗ ಅವೆಲ್ಲವೂ ಯೋಜನೆಗಳಿಗೆ ಇತಿಶ್ರೀ ಆಡಿದಂಥ ಸರ್ಕಾರದ ವಿರುದ್ಧ ನಮ್ಮ ಪ್ರತಿಭಟನೆ ಇದೆ। ಮಂಡಳಿಯಲ್ಲಿ ಸಾಕಷ್ಟು ದುಡ್ಡಿದ್ದರೂ ಕೂಡ ಇದುವರೆಗೂ ನಿರಂತರವಾಗಿ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳು ಅದು ಸ್ಕಾಲರ್ಶಿಪ್ ಆಗಿರ್ಬೋದು ಕಿಟ್ಗಳ ವಿತರಣೆ ಆಗಿರ್ಬೋದು ಮಕ್ಕಳ ಕಿಟ್ಗಳ ವಿತರಣೆ ಆಗಿರ್ಬೋದು ಹೆರಿಗೆ ಭತ್ಯೆಗಳಾಗಿರ್ಬೋದು ಇತರ ಮೆಡಿಕಲ್ ಸೌಲಭ್ಯಗಳಾಗಿರ್ಬೋದು ಅದು ನಿರಂತರವಾಗಿ ಆ ಕಟ್ಟಡ ಕಾರ್ಮಿಕರಿಗೆ ನೀಡಲಿ ಅಂತ ನಾವು ಆಗ್ರಹಿಸಿ
ಸ್ಥಗಿತಗೊಳ್ಳುತ್ತಿರುವುದನ್ನು ಮತ್ತೆ ಪುನಃ ಆರಂಭ ಮಾಡಬೇಕು. ಮತ್ತೆ ಕಾರ್ಮಿಕ ಪ್ರತಿನಿಧಿಗಳಂತ ಕಟ್ಟಡ ಕಾರ್ಮಿಕರ ಮಂಡಳಿಯನ್ನು ನಿರ್ಮಾಣಗೊಳಿಸಿ ಅದರಿಂದ ಎಲ್ಲ ಕಟ್ಟಡ ಕಾರ್ಮಿಕರಿಗಳಿಗೂ ನ್ಯಾಯ ದೊರಕಿಸಬೇಕು ಅಂತೇಳಿ ನಾವು ಆಗ್ರಹಪಡಿಸ್ತೀವಿ ಸರ್ಕಾರ. ಯಾದಗಿರಿ ಜಿಲ್ಲಾಡಳಿತದ ವೈಫಲ್ಯ ಖಂಡಿಸಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ನಡೆಸಲಾಗುವುದು ಎಂದು ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಎಚ್ಚರಿಕೆ ನೀಡಿದ್ದಾರೆ. ಜಿಲ್ಲಾಡಳಿತದ ವೈಫಲ್ಯ ಖಂಡಿಸಿ ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ನಡೆಸಲಾಗುವುದು ಅಂತ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಕೋಲಿ ಸಮಾಜದ ಕಚೇರಿಯಲ್ಲಿ ಗಿರಿನಾಡು ಲಘು ವಾಹನ ಚಾಲಕರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚೆ ಮಾಡಿದ ಅವರು, ಬರುವ ಅಕ್ಟೋಬರ್ 13ರಂದು ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡೋದಾಗಿ ತೀರ್ಮಾನ ಪ್ರಕಟಿಸಿದ್ರು. ಇನ್ನು ಜಿಲ್ಲೆಯಾಗಿ 13 ವರ್ಷಗಳಾಗ್ತಾ ಬರ್ತಿದ್ರು. ಈ ಅವಧಿಯಲ್ಲಿ ಸಾಕಷ್ಟು ಬಾರಿ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಸಹ ಯಾವುದೇ ಸ್ಪಂದನೆ ಇಲ್ಲದೆ ನಿರ್ಲಕ್ಷ್ಯ ತೋರ್ತಿರುವ ಜಿಲ್ಲಾಡಳಿತ ಪ್ರಜ್ಞೆ ಶೂನ್ಯವಾಗಿದೆ ಅಂತ ಆರೋಪಿಸಿದ್ರು. ಪದೇ ಪದೇ ಹೋರಾಟ ಮಾಡಿದ ನಂತರ ಇದೀಗ ನಗರಸಭೆಯವರು ಎಚ್ಚೆತ್ತು ನಿವೇಶನ ದಾಖಲಾತಿಗಳನ್ನು 3 ತಿಂಗಳ ಹಿಂದೆ ಪರಿಶೀಲಿಸಿ ಸರ್ವೆ ಮಾಡಿ ಕಳಿಸಿಕೊಟ್ಟಿದ್ದಾರೆ. ಈ ಕೆಲಸ ಮಾಡಲು 3 ತಿಂಗಳು ಬೇಕೇ ಅಂತ ಖಾರವಾಗಿ ಪ್ರಶ್ನಿಸಿದ್ರು. ಮಲ್ಲಿಕಾರ್ಜುನ ಮಳಿಕೇರಿ, ಎನ್ಕೆಎಸ್ ಟಿವಿ 4, ಯಾದಗಿರಿ. ಯಾದಗಿರಿ ಜಿಲ್ಲೆಗೆ ಸುಮಾರು 13 ವರ್ಷ ಗತಿಸಿದ್ರು ಕೂಡ ಇಲ್ಲಿ ಸಾರ್ವಜನಿಕರಿಗಾಗಲಿ ಅಥವಾ ವಾಹನ ಹೈದರಾಬಾದ್ ಲಘುವಾಹನ ನಿಲುಗಡೆ ಸ್ಥಳಕ್ಕಾಗಿ ಸಾಕಷ್ಟು ಬಾರಿ ಸಂಬಂಧಪಟ್ಟವರಿಗೆ ಜನಪ್ರತಿನಿಧಿಗಳು ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಕೂಡ ಇಲ್ಲಿವರೆಗೆ ಎಚ್ಚೆತ್ತುಕೊಳ್ಳದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥದ್ದು ನಮಗೆ ಭಾಳ ಬೇಸರದ ಸಂಗತಿ. ಇವತ್ತಿನ ದಿವಸ ನಿಜವಾಗಿ ತೆರಿಗೆ ಕಟ್ಟಿ ಅವ್ರನ್ನ ದುಡ್ಕೊಂಡು ತಿಂತಕ್ಕಂಥ ಸ್ವಾಭಿಮಾನ ನಿಂತಿರ್ತಕ್ಕಂಥ ಲಘುವಾಹನ ಚಾಲಕರಿಗೆ ವ್ಯವಸ್ಥೆ ಸ್ಥಳ ನಿವೇಶನ ಕೊಡದೆ ಅಧಿಕಾರಿಗಳು ದಿವ್ಯ ನಿರ್ಲಕ್ಷ್ಯ ಸಾಕಷ್ಟು ಬಾರಿ ಅವರ ಸಂಪರ್ಕ ಬಂದಾಗ ಇವತ್ತಿನ ದಿವಸ ನಾಳೆ ಮಾಡಮ್ಮ ನಾಡ್ದು ಮಾಡಮ್ಮಂತ ಒಬ್ಬರ ಮ್ಯಾಗ ಒಬ್ಬರು ಹಾಕಿ ಇವತ್ತಿನ ದಿವಸ ಸಮಯ ವ್ಯರ್ಥ ಮಾಡ್ತಕ್ಕಂಥದ್ದು ದುರದೃಷ್ಟಕರ. ಇವತ್ತು ನಗರಸಭೆಯಿಂದ ಹಿಂದೆ ಸಚಿವರು ಕೊಟ್ಟಾಗ ನಗರಸಭೆಯಿಂದ 3 ತಿಂಗಳಿಂದನೇ ಸ್ಥಳ ಪರಿಶೀಲನೆ ಮಾಡ್ಯಾರ, ನಗರಸಭೆ ಪೌರಾಯುಕ್ತರು ಮಾಡ್ಯಾರ, ಅಸಿಸ್ಟೆಂಟ್ ಕಮಿಷನರ್ ಮಾಡ್ಯಾರ, ಮತ್ತು ಆ ಕಾಪಿ ಕೂಡ 3 ತಿಂಗಳಾಯಿತು ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಕೇಸ್ ಇಲ್ಲಿವರೆಗೆ ಧೂಳು ಹಿಡಿದಿರ್ತಕ್ಕಂಥ ಫೈಲ್ ನೋಡೋದಕ್ಕೆ ತಯಾರಿಲ್ಲ. ಫೋನ್ ಮಾಡಿದ್ರು ಒಬ್ರಿಗೊಬ್ರು ಫೋನ್ ವಿಚಾರ. ಇವರು ಜನಪ್ರತಿನಿಧಿ ಜನರ ಸಮಸ್ಯೆಗಳನ್ನು ಇತ್ಯರ್ಥ ಮಾಡೋಕ್ಕೆ ಬಂದಿಲ್ಲ, ಈಗ ತಮ್ಮ ಸ್ವಾರ್ಥಿಗೆ ಬಂದರಂತ ಅನ್ಸ್ತದೆ. ಅದ್ರಸ್ಲಾಗ ನಾವು 13ನೇ ತಾರೀಕು ಏನಾದ ಕಪ್ಪು ಬಾವುಟ ತೋರಿಸ್ಬೇಕಂತಕ್ಕಂಥದ್ದು ನಿರ್ಧಾರ ತೊಗೊಂಡಿವಿ. ಅದರೊಳಗೆ ನಮ್ಗೆ ಏನನ್ನ ಪರಿಹಾರ ಮಾಡಿದ್ರೆ ಸರಿ, ಇಲ್ಲಾಂದರೆ ನಾವು ಕಪ್ಪು ಬಾವುಟ ಹಿಡಿದು ಪ್ರತಿಭಟನೆ ಮಾಡಬೇಕಾದಂತಕ್ಕಂಥದ್ದು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡ್ತಿದ್ದೇವೆ. ನಮಸ್ಕಾರ, ನನ್ನ ಹೆಸರು ಮಹೇಶ ಅಂತ, ನಾನು ಗಿರಿನಾಡು ಲಘು ವಾಹನ ಚಾಲಕರ ಸದಸ್ಯ. ನಾವು ಈ ಯಾದಗಿರಿ 13 ವರ್ಷದಿಂದ ಜಿಲ್ಲೆ ಆಗಿಯೂ ನಮಗೆ ಯಾವುದೇ ಸ್ಥಳಾವಕಾಶ ಇನ್ನೂ ಸಿಕ್ಕಿಲ್ಲ. ಹಾಗೂ ಗೌರವಾಧ್ಯಕ್ಷರಾದ ಉಮೇಶ್ ಅಣ್ಣವ್ರ ಸಮೇತ ನಾವು ಹಲವು ಬಾರಿ ಮನವಿ ಕೊಟ್ಟರೂ ಸರ್ಕಾರ ನಮಗೆ ಸ್ಪಂದಿಸಿಲ್ಲ. ಹಾಗೂ ಎಷ್ಟೇ ಸರಿ ಏನೇ ಕೊಟ್ಟರೂ ನಮಗೆ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿಯಿಂದ ಅಧಿಕಾರಿಗಳು ನಡೆದುಕೊಂಡಿದ್ದಾರೆ. ಯಾಕಂದರೆ ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಚಾಲಕರು. ಚಾಲಕರಿಲ್ಲದೆ ದೇಶದ ಪ್ರಗತಿ ಇಲ್ಲ. ಈ ದೇಶದ ಪ್ರಗತಿಯ ಬಹುಮುಖ್ಯ ಅಂಗ ಚಾಲಕರು. ಯಾವುದೇ ಚಾಲಕರಿಲ್ಲದೆ ಯಾವುದೇ ದೇಶದ ಒಂದು ಪ್ರಗತಿ ಸಾಧ್ಯವೇ ಇಲ್ಲ. ಹಾಗಾಗಿ ಎಲ್ಲ ಚಾಲಕರಿಂದ ಬೇಡಿಕೊಳ್ಳೋದಂದ್ರೆ ದಯವಿಟ್ಟು ನಮಗೆ ಒಂದು ಸೂರು ಕಲ್ಪಿಸಿ. ಯಾಕಂದರೆ ಒಬ್ಬ ಡ್ರೈವರ್ ಸ್ಟೇರಿಂಗ್ ಇವತ್ತು ಬಿಟ್ಟರೆ ನಮಗೆ ಇಡೀ ದೇಶದ ಆರ್ಥಿಕತೆಯೇ ನಿಲ್ಲಿಸುವಂಥ ಶಕ್ತಿ ಇದೆ. ಹಾಗಾಗಿ ದಯವಿಟ್ಟು ಎಲ್ಲರೂ ನಮಗೆ ಮನವಿಗೆ ಸ್ಪಂದಿಸಿ ನಮಗೆ ಒಂದು ಸೂಕ್ತವಾದ ಜಾಗ ಕೊಡಬೇಕಂತ ಕಳಕಳಿಯಲ್ಲಿ ಈ ಮೂಲಕ ಮನವಿ ಮಾಡಿಕೊಳ್ಳುತ್ತೇವೆ. ಇಲ್ಲವಾದಲ್ಲಿ ಭಾರಿ ಉಗ್ರವಾದ ಪ್ರತಿಭಟನೆ 13ನೇ ತಾರೀಕು ಹಮ್ಮಿಕೊಳ್ಳಲಾಗುವುದು. ಹಾಗೆ ಈಗ ಮೌನವಾಗಿ ಪ್ರತಿಭಟನೆ ಅಂದರೆ ಕಪ್ಪು ಬಾವುಟದ ಪ್ರತಿಭಟನೆ ಹಮ್ಮಿಕೊಳ್ಳುತ್ತೇವೆ. ರೈತರಿಗೆ ಬೆಸ್ಕಾಂ ಇಲಾಖೆ ಮೋಸ ಮಾಡುತ್ತಿದ್ದು ಸಮರ್ಪಕವಾದ ವಿದ್ಯುತ್ ಪೂರೈಕೆ ಮಾಡುತ್ತಿಲ್ಲ. ನಮಗೆ ಕರೆಂಟ್ ಕೊಡಿ, ಇಲ್ಲ ವಿಷ ಕೊಡಿ ಎಂದು ರೈತರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೊಕ್ಕೆ ಬೆಸ್ಕಾಂ ಸ್ಟೇಷನ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಬರಗಾಲದ ನಡುವೆ ಕೊಳವೆ ಬಾವಿಗಳನ್ನು ಆಧರಿಸಿ ಕೃಷಿ ಚಟುವಟಿಕೆಗಳನ್ನು ಕೈಗೊಂಡಿರುವ ರೈತರಿಗೆ ಬೆಸ್ಕಾಂ ಇಲಾಖೆ ಮೋಸ ಮಾಡುತ್ತಿದೆ. ಸಮರ್ಪಕವಾದ ವಿದ್ಯುತ್ ಪೂರೈಕೆ ಮಾಡ್ತಿಲ್ಲ, ನಮಗೆ ಕರೆಂಟ್ ಕೊಡಿ, ಇಲ್ಲ ವಿಷ ಕೊಡಿ ಅಂತ ರೈತರು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕಿನ ಸೊಕ್ಕೆ ಬೆಸ್ಕಾಂ ಸ್ಟೇಷನ್ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದ್ರು. ರಾಜ್ಯ ಸರ್ಕಾರ ರೈತರ ಜಮೀನುಗಳಿಗೆ ಪ್ರತಿನಿತ್ಯ 7 ಗಂಟೆಗಳ ಕಾಲ 3 ಫೇಸ್ ವಿದ್ಯುತ್ ನೀಡಬೇಕು. ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ರೈತರಿಗೆ ಮೋಸ ಮಾಡ್ತಿದ್ದಾರೆ. ಕನಿಷ್ಠ 5 ಗಂಟೆಯಾದರೂ ವಿದ್ಯುತ್ ಪೂರೈಕೆ ಮಾಡ್ತಾ ಇಲ್ಲ.
ಕೊಳವೆ ಬಾವಿಯನ್ನು ನಂಬಿಕೊಂಡು ಬೆಳೆ ಇಟ್ಟಿದ್ದೇವೆ, ಬೆಳೆ ಬಂದ್ರೆ ಸಾಲ ತೀರಿಸಬಹುದು ಅಂತ ಬೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಅದಕ್ಕೂ ಕೂಡ ತಣ್ಣೀರು ಎರಚುತ್ತಾರೆ. ಆದ್ದರಿಂದ ಸಮರ್ಪಕವಾಗಿ ವಿದ್ಯುತ್ ನೀಡಿ, ಇಲ್ಲ ನಮ್ ವಿಷ ಕೊಡಿ ಅಂತ ಬೆಸ್ಕಾಂ ಅಧಿಕಾರಿಗಳಿಗೆ ಒತ್ತಾಯಿಸಿದ್ರು. ಈಗಾಗಲೇ ತಾಲೂಕಿನಾದ್ಯಂತ ಮಳೆಯ ಅಭಾವದಿಂದ ರೈತರು ತುಂಬಾ ಸಂಕಷ್ಟದಲ್ಲಿ ಸಿಲುಕೊಂಡಿದ್ದಾರೆ. ಹೆಚ್ಚಿನ ರೈತರು ಕೊಳವೆ ಬಾವಿಯನ್ನೇ ನಂಬಿಕೊಂಡಿದ್ದಾರೆ, ಆದ್ರೆ ಕನಿಷ್ಠ ಗಂಟೆಗಳ ಕಾಲ ವಿದ್ಯುತ್ ಪೂರೈಕೆ ಮಾಡ್ತಾ ಇಲ್ಲ. ಇದರಿಂದಾಗಿ ಬೆಳೆ ನಾಶವಾಗ್ತಾ ಇದೆ, ದೊಡ್ಡ ಕಂಪನಿಗಳಿಗೆ ದಿನಪೂರ್ತಿ ವಿದ್ಯುತ್ ಪೂರೈಕೆ ಮಾಡಲಾಗ್ತಿದೆ ಅಂತ ಆರೋಪಿಸಿದ್ರು. ಕೂಡಲೇ ರೈತರಿಗೆ 7 ಗಂಟೆಗಳ ಕಾಲ 3-ಫೇಸ್ ಹಾಗೂ ರಾತ್ರಿ ಸಮಯದಲ್ಲಿ 1-ಫೇಸ್ ವಿದ್ಯುತ್ ನೀಡಬೇಕು, ಇಲ್ಲವಾದಲ್ಲಿ ಕಚೇರಿ ಮುಂಭಾಗ ಅನಿರ್ದಿಷ್ಟಾವಧಿ ಧರಣಿ ಹಮ್ಮಿಕೊಳ್ಳಲಾಗುತ್ತೆ ಅಂತ ಎಚ್ಚರಿಕೆಯನ್ನು ಕೊಟ್ಟರು. ಬಳಿಕ ಬೆಸ್ಕಾಂ ಎಇಇ ಸುಧಾಮಣಿ ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ರೈತರಿಗೆ ಅನುಕೂಲವಾಗುವಂತೆ ಕ್ರಮ ವಹಿಸಲಾಗುತ್ತದೆ. ವಿದ್ಯುತ್ ಉತ್ಪಾದನೆಯಲ್ಲಿ ಸಮಸ್ಯೆ ಆಗ್ತಿರುವ ಹಿನ್ನೆಲೆಯಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ಸಮಸ್ಯೆ ಆಗ್ತಿದೆ, ರೈತರಿಗೆ ಅನುಕೂಲವಾಗುವಂತೆ ವಿದ್ಯುತ್ ಪೂರೈಕೆ ಮಾಡಲು ಕ್ರಮ ವಹಿಸಲಾಗುತ್ತದೆ ಅಂತ ಭರವಸೆಯನ್ನು ಕೊಟ್ಟರು. ಇನ್ನು ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ತಿರುಮಲೇಶ್, ಗ್ರಾಮಸ್ಥರಾದ ಬಸವರಾಜಪ್ಪ, ಮಹಾಂತೇಶ್, ಬಂಕ್ ರಾಜಣ್ಣ, ದೊಡ್ಡಮನೆ ಭರತ್, ಮುಪ್ಪಣ್ಣಿ ಬಸವರಾಜಪ್ಪ, ಎಸ್ಡಿಎಂಸಿ ಅಧ್ಯಕ್ಷ ಹನುಮೇಶ್, ಯರಣಕಟ್ಟೆ ರಾಮನಗೌಡ, ಡಿಸಿ ಹನುಮಂತಪ್ಪ, ಜಗಪ್ಪರು ಬಸವರಾಜ್ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಲೋಕೇಶ್ ಎಂ, ಎನ್ಕೆಎಸ್ ಟಿವಿ 4, ಜಗಳೂರು. ಹಮಾಸ್ ಭಯೋತ್ಪಾದಕರ ದಾಳಿಯಿಂದ ರಾಜ್ಯದ ರೈತರ ಇಸ್ರೇಲ್ ಪ್ರವಾಸ ರದ್ದಾಗಿದೆ. ಇಸ್ರೇಲ್ ಮೇಲೆ ಹಮಾಸ್ ಉಗ್ರರ ದಾಳಿ ಹಿನ್ನೆಲೆ ಕರ್ನಾಟಕದ ರೈತರಿಗೆ ಸಂಕಷ್ಟ ತಪ್ಪಿದೆ. ಹಮಾಸ್ ಭಯೋತ್ಪಾದಕರ ದಾಳಿಯಿಂದ ರೈತರ ಇಸ್ರೇಲ್ ಪ್ರವಾಸ ರದ್ದಾಗಿದ್ದು, ಇಸ್ರೇಲ್ನ ಕೃಷಿ ತಂತ್ರಜ್ಞಾನ ಹೈನುಗಾರಿಕೆ ಅಧ್ಯಯನಕ್ಕೆ ಪ್ರವಾಸ ತೆರಳಲು ರೈತರು ಸಜ್ಜಾಗಿದ್ರು. ಕರ್ನಾಟಕದ ವಿವಿಧ ಜಿಲ್ಲೆಗಳಿಂದ 30ಕ್ಕೂ ಹೆಚ್ಚು ರೈತರು ಇಸ್ರೇಲ್ ಹೊರಟಿದ್ರು. ಇದೇ ತಿಂಗಳ 29ಕ್ಕೆ 7 ದಿನಗಳ ಕಾಲ ಪ್ರವಾಸ ಕೈಗೊಂಡಿದ್ದ ರೈತರು. ಹೌದು, ತುಮಕೂರಿನ ಪ್ರಗತಿಪರ ರೈತ ಅಶೋಕ್ ನೇತೃತ್ವದಲ್ಲಿ ಇಸ್ರೇಲ್ಗೆ ತೆರಳಲು ಸಿದ್ಧತೆಯನ್ನ ನಡೆಸಿದ್ರು. ಇಸ್ರೇಲ್ ಮಾದರಿ ಕೃಷಿಯನ್ನ ಕರ್ನಾಟಕ ರೈತರಿಗೆ ಪರಿಚಯಿಸಲು ಮುಂದಾಗಿದ್ದ ಯುವಕ ಅಶೋಕ್ ಇಸ್ರೇಲ್ನ 100 ಹಸುಗಳನ್ನ ಕರ್ನಾಟಕಕ್ಕೆ ತರಲು ಸಿದ್ಧತೆಯನ್ನ ನಡೆಸಿಕೊಂಡಿದ್ರು. ಹಲವು ಬಾರಿ ಇಸ್ರೇಲ್ಗೆ ತೆರಳಿ ಕೃಷಿ ಬಗ್ಗೆ ಯುವ ರೈತ ಅಶೋಕ್ ಅಧ್ಯಯನವನ್ನ ನಡೆಸಿದ್ರು. ಇಸ್ರೇಲ್ನ ಹಲವು ಭಾಗಗಳಿಗೆ ವೀಕ್ಷಣೆ ಮಾಡಲು ಈಗ ಮುಂದಾಗಿದ್ದ ಸಂದರ್ಭದಲ್ಲಿ ಇಸ್ರೇಲ್ನಲ್ಲಿ ನಡೆದ ಯುದ್ಧದ ಹಿನ್ನೆಲೆ ಇಸ್ರೇಲ್ ಪ್ರವಾಸವನ್ನ ರದ್ದುಗೊಳಿಸಿದ್ದಾರೆ. ದೇವರಾಜ್ ಕೆಎನ್, ಎನ್ಕೆಎಸ್ ಟಿವಿ 4, ತುಮಕೂರು. ಹಸು ಪ್ರಾಜೆಕ್ಟ್ ಮಾಡಿದಾಗ ಇಡೀ ನಿರ್ವಹಣೆಯಲ್ಲಿ ನನಗೆ ದುಡ್ಡು ಹೊತ್ಕೊಂಡು ಹೋಗ್ತಾರೆ ಹಂಗೆ ಹಿಂಗೆ ಅಂತ ಕೆಲವ್ರೆಲ್ಲ ಹೇಳಿದ್ರಲ್ಲಪ್ಪ, ಏನು ದುಡ್ಡು ಹೊತ್ಕೊಂಡು ಹೋಗೋಣಪ್ಪ ಇರೋ ಆರ್ಡ್ರನ್ನ. ಇಸ್ರೇಲಿಗೆ ಬರೀ ನಾವು ಶುಂಠಿ, ಆಮೇಲೆ ರಾಗಿ, ಆಮೇಲೆ ಇನ್ನೊಂದೇನ ಶುಂಠಿ ರಾಗಿ, ಆಮೇಲೆ ಬೆಂಡೆಕಾಯಿ ಬರೀ ಇವನ್ನ ಎಕ್ಸ್ಪೋರ್ಟ್ ಮಾಡ್ಬಿಟ್ರೆ ನಾವು ಹಾಕೊಂಡ್ರೆ ಬಂಡವಾಳ ಬಂದೋಗುತ್ತೆ. ಇಸ್ರೇಲಲ್ಲಿ ಏನಿದೆ ಅಂತ ನೋಡೋಣ. ಇವಾಗ ಹೆಚ್ಚು ಕಮ್ಮಿ ಒಳ್ಳೆ ಹಾಟ್ ಪ್ಲೇಸ್ ಮಾತ್ರ ಇವಾಗ ಸಿಕ್ಕಾಬಿಡ ಸಮ್ಮರ್ ಅಲ್ವಾ, ಅದಕ್ಕೆ ನೋಡಿ ಹೆಚ್ಚು ಕಮ್ಮಿ ನಮ್ಮಲ್ಲಿ 7 ಗಂಟೆನೇ ಕತ್ಲಾಗೋತದೆ. ಇಲ್ಲಿ ಮಂಜಿನ ಇನ್ನೂ ಬಿಸಿಲು ಹೊಡಿತಾನೆ ಐತೆ ನೋಡ್ರಿ, ಬಿಸಿಲು ಹೆಂಗೆ ಹೊಡೆದಾಯ್ತು ಅಲ್ಲಿ ಹೊಡಿತಾನೆ ಐತೆ. ಇಲ್ಲಿ 8 ಗಂಟೆ ಕತ್ಲಾಗೋದು ಬೆಳಗ್ಗೆ. ಇಸ್ರೇಲ್ಗೆ 1918 ಸೆಪ್ಟೆಂಬರ್ 23 ಯುದ್ಧ ಮಾಡಿ ಗೆದ್ಕೊಂಡಂಥ ಒಂದು ಪ್ರದೇಶ ಇದು, ಸರಿನಾ? ಅದ್ರ ಬಗ್ಗೆ ಇಲ್ಲಿ ಒಂದು ವಿಡಿಯೋ ಮಾಡ್ತೀನಿ. ನರೇಂದ್ರ ಮೋದಿನೂ ಇಲ್ಲಿಗೆ ಬಂದಿದ್ದು, 29 ಜನ ಸೋಲ್ಜರ್ಸ್ಗಳು ಸಾಯ್ತಾರೆ, ಅವ್ರಿಗೋಸ್ಕರ ಇದನ್ನೊಂದು ಸೆಮೆಟೋರಿ ಮಾಡಿಟ್ಟಿದ್ದಾರೆ. ಹೊರಟ್ವಿ ನಾವೀಗ ಡೆಲ್ಲಿಗೆ, ಸರಿ ಡೆಲ್ಲಿಗೆ. VO 93 ಅಷ್ಟೇ ಮುಗಿದು, ಟಾಟಾ ಬೈ ಬಾಯ್. VO 93 ಲಿವಿಂಗ್ ನಾವು ಡಿಸಿಂಗ್ ಆಫ್ ಪ್ಲೇಸ್ ಹೋಗಿ, ಅಲ್ಲಿಂದ ಸೆಂಟ್ರಲ್ ಬಸ್ ಸ್ಟೇಷನ್ ಹೋಗಿ ಅಲ್ಲಿಂದ ಡೆಲ್ಲಿ ಏರ್ಪೋರ್ಟ್, ಸಾರಿ ಬೆಂಗಳೂರಿನ ಏರ್ಪೋರ್ಟ್ ರೀಚ್ ಆಗಬೇಕೀಗ. ಫಸ್ಟ್ ಟೈಮ್ ಈ ಸರಿ ಬಂದು ಬಸ್ಸಲ್ಲಿ ಹೋಗ್ತಾಯಿದ್ದೀವಿ, ನೋಡೋಣ ಹೆಂಗಿರುತ್ತೆ ಈ ಸರಿ ಜರ್ನಿ. ಇದಿಷ್ಟು ಈ ದಿನದ ಪ್ರಮುಖ ಸುದ್ದಿಗಳ ನ್ಯೂಸ್ ಬುಲೆಟಿನ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎನ್ ಕೆ ಎಸ್ ಟಿ 4, ಇದು ನಿರಂತರ ಕಾರ್ಯಪಡೆ.